ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಉಪಚುನಾವಣೆ ದಿನಾಂಕ ಫಿಕ್ಸ್ ಆದ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿಕೆ ಸುರೇಶ್ ಮನೆ ಮೇಲೆ ಇಂದು ಬೆಳಿಗ್ಗೆ ಸಿಬಿಐ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದ ಮನೆ ಸೇರಿದಂತೆ ಕನಕಪುರದಲ್ಲಿ ಕೂಡ ದಾಳಿ ಮಾಡಿದ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ರಾಮನಗರದ ದೊಡ್ಡ ಆಲನಹಳ್ಳಿಯಲ್ಲಿರೋ ಡಿಕೆಶಿ ಅವರ ಮನೆಗೂ ದಾಳಿ ಮಾಡಲಾಗಿದೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಈ ಹಿಂದೆ ಡಿಕೆ ಶಿವಕುಮಾರ್ ಮನೆಗೆ ದಾಳಿ ನಡೆಸಿದ್ದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆರೋಗ್ಯ ಇಲಾಖೆ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರು ನಡೆಸುತ್ತಿರುವ ಪ್ರತಿಭಟನೆ 11ನೇ ದಿನಕ್ಕೆ ಕಾಲಿಟ್ಟಿದೆ. ಮೈಸೂರು ಜಿಲ್ಲಾ ಆರೋಗ್ಯಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ ಆರೋಗ್ಯ ಇಲಾಖೆ ಸಿಬ್ಬಂದಿ ರಾಜ್ಯ ಸರ್ಕಾರದ ವಿರುದ್ದ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಮಲತಾಯಿ ಧೋರಣೆ ತೋರುತ್ತಿದೆ, ಸಮಾನ ವೇತನ ಹಾಗೂ ಸೇವಾ ಭದ್ರತೆ ಕಲ್ಪಿಸುವಲ್ಲಿ ವಿಫಲವಾಗಿದೆ, ಕೋವಿಡ್ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸುವ ಆರೋಗ್ಯ ಸಿಬ್ಬಂದಿಗೆ ವಿಮಾ ಯೋಜನೆ ಕಲ್ಪಿಸಿಲ್ಲ ಅಂತ ಎಚ್ಚರಿಕೆ ನೀಡಿತು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಎಂದು ಮರೆಯಲಾಗದ ಭಾರತದ ಗಾನ ಕೋಗಿಲೆ ಅಂತ ಶಾಸಕ ಜಿಟಿ ದೇವೇಗೌಡ ಅವರು ಎಸ್ಪಿಬಿ ಕುರಿತು ಹೇಳಿದ್ದಾರೆ. ಇಂದು ರಾಮಕೃಷ್ಣನಗರ ಸಾಲುಮರದ ತಿಮ್ಮಕ್ಕ ಪಾರ್ಕ್ನಲ್ಲಿ ನಡೆದ ಗಾನ ಕೋಗಿಲೆ ಡಾ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಗಾನ ಗಂಧರ್ವನನ್ನ ನೆನೆದು ಭಾವುಕರಾದರು. ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ, ಶಾಸ್ತ್ರೀಯ ಗಾಯನ, ಯಾವುದೇ ಪ್ರಕಾರದ ಗೀತೆ ಹಾಡಿದ್ರೂ ಭಾವ ತುಂಬಿ ಹಾಡುತ್ತಾ ಕೇಳುಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತಿದ್ದ ಖ್ಯಾತ ಬಹುಭಾಷಾ ಗಾಯಕರು ಡಾ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ನಾನು ಸುಮಾರು 40 ವರ್ಷಗಳಿಂದ ಅವರು ಹಾಡಿರೋ ಹಾಡುಗಳನ್ನು ಯಾವಾಗಲೂ ಕೇಳ್ತಿದ್ದೆ ಅಂತ ಅವರ ಹಾಡನ್ನು ಸ್ಮರಿಸಿದರು. ಇಂದು ಬೆಳಿಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮನೆ ಮೇಲೆ ಸಿಬಿಐ ದಾಳಿ ನಡೆದಿದೆ. ಬೆಂಗಳೂರಿನ ಸದಾಶಿವನಗರದಲ್ಲಿರೋ ಮನೆ ಹಾಗೂ ದೊಡ್ಡ ಹಾಲನಹಳ್ಳಿಯಲ್ಲಿರೋ ಮನೆ ಮೇಲೂ ಸಿಬಿಐ ದಾಳಿ ನಡೆಸಲಾಗಿದೆ. ಜೊತೆಗೆ ಡಿಕೆಶಿ ಸಹೋದರ ಡಿಕೆ ಸುರೇಶ್ ಮನೆ ಮೇಲೂ ದಾಳಿ ನಡೆಸಲಾಗಿದೆ. ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ಡಿಕೆಶಿ ಮನೆ ಬಳಿ ಜಮಾಯಿಸಿದ್ದಾರೆ. ರಾಜಕೀಯ ದ್ವೇಷದ ಕಾರಣಕ್ಕೆ ಡಿಕೆ ಶಿವಕುಮಾರ್ ಮನೆ ಮೇಲೆ ಸಿಬಿಐ ದಾಳಿ ನಡೆಸಲಾಗಿದೆ. ನಾನು ಇದನ್ನು ಬಲವಾಗಿ ಖಂಡಿಸುತ್ತೇನೆ ಎಂದು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಬಿಜೆಪಿ ಪಕ್ಷ ದ್ವೇಷ ರಾಜಕಾರಣ ಮಾಡುವುದು ಹೊಸತೇನಲ್ಲ, ಈ ಮೂಲಕ ಸಾರ್ವಜನಿಕರ ಗಮನ ಸೆಳೆಯುವುದನ್ನು ಆಗಾಗ ಮಾಡುತ್ತಲೇ ಇರುತ್ತದೆ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ನಾಡಹಬ್ಬ ದಸರಾ ಕಳೆಗಟ್ಟಿದ್ದು ಭಾನುವಾರ ಬೆಳಗ್ಗೆ ಗಜಪಡೆ ಮೊದಲ ದಿನದ ತಾಲೀಮು ಆರಂಭಿಸಿದೆ. ಅರಮನೆ ಆವರಣದಲ್ಲೇ ತಾಲೀಮು ನಡೆಸುತ್ತಿರುವ ಗಜಪಡೆ ದಸರೆಗೆ ಸಿದ್ದವಾಗ್ತಿದೆ. ಈ ನಡುವೆ ವರ್ಷದಿಂದ ಸದ್ದಿಲ್ಲದೆ ನಿಂತಿದ್ದ ಫಿರಂಗಿ ಗಾಡಿ ಶುಚಿಗೊಂಡು ಪೂಜೆ ಸಿಡಿಮದ್ದು ಸಿಡಿಸಲು ಸಿದ್ದವಾಗಿದ್ದು ಅರಮನೆಯಲ್ಲಿ ದಸರಾ ಸಿದ್ಧತೆಗಳು ಒಂದೊಂದೇ ಆರಂಭವಾಗಿದೆ. ಇನ್ನು ಈ ನಡುವೆ ವರ್ಷದಿಂದ ನಿಂತಿದ್ದ ಫಿರಂಗಿಗಳು ಶುಚಿಗೊಂಡು ಪೂಜೆ ನೆರವೇರಿಸಿಕೊಂಡಿದೆ. ವಿಜಯದಶಮಿಯಂದು ಜಂಬೂ ಸವಾರಿ ವೇಳೆ ವಿಜಯದ ಸಂಕೇತವಾಗಿ ಫಿರಂಗಿ ಸಿಡಿಮದ್ದು ಸಿಡಿಸಲಾಗುತ್ತೆ. ಅರಮನೆ ಮುಂಭಾಗದ ಆವರಣದಲ್ಲಿಂದು ಜಂಬೂ ಸವಾರಿಗಾಗಿ ಗಜಪಡೆ ಪೂರ್ವ ತಾಲೀಮು ನಡೆಸಿದೆ. ಈ ಬಾರಿ ಅಭಿಮನ್ಯು ಚಿನ್ನದ ಅಂಬಾರಿ ಹೊರಲಿದ್ದು ದಸರಾ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ತಾಲೀಮು ನಡೆದಿದೆ. ಕೊರೋನಾ ವೈರಸ್ ಸೋಂಕಿನ ಭೀತಿಯ ಹಿನ್ನೆಲೆಯಲ್ಲಿ ಈ ಬಾರಿ ಮೈಸೂರಿನ ರಾಜಬೀದಿಯಲ್ಲಿ ಪೂರ್ವ ತಾಲೀಮಿಗೆ ಬ್ರೇಕ್ ಬಿದ್ದಿದ್ದು ಅಗತ್ಯ ಮುಂಜಾಗ್ರತಾ ಕ್ರಮಗಳೊಂದಿಗೆ ಅರಮನೆ ಆವರಣದಲ್ಲೇ ಆನೆಗಳಿಗೆ ತಾಲೀಮು ನಡೆಯುತ್ತಿದೆ. ಕಳೆದ ದಸರಾಗಳಲ್ಲೆಲ್ಲ ಆನೆಯ ಜೊತೆ ನಿಂತು ಸಾರ್ವಜನಿಕರು ಫೋಟೋಗೆ ಪೋಸ್ ನೀಡಿ ಸಂಭ್ರಮಿಸುತ್ತಿದ್ರು. ಆದರೆ ಈ ಬಾರಿ ಸಾರ್ವಜನಿಕರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳಲಾಗಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯವು ಶಾಲಾ ಕಾಲೇಜು ಪುನರಾರಂಭಕ್ಕೆ ಸಂಬಂಧಿಸಿದಂತೆ ಮಾರ್ಗಸೂಚಿ ರಿಲೀಸ್ ಮಾಡಿದ್ದು ಈ ನಿಯಮಗಳ ಪಾಲನೆ ಕಡ್ಡಾಯ ಅಂತ ಟ್ವೀಟ್ ಮಾಡಿದೆ. ಅಕ್ಟೋಬರ್ 15ರ ನಂತರ ನಾನ್ ಕಂಟೈನರ್ ವಲಯಗಳಲ್ಲಿ ಮಾತ್ರ ತೆರೆಯಬಹುದೆಂದು ಮಾರ್ಗಸೂಚಿಯಲ್ಲಿ ತಿಳಿಸಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಮಾರ್ಗಸೂಚಿಯನ್ವಯ ರಾಜ್ಯ ಸರ್ಕಾರಗಳು ಯಾವ ನಿರ್ಧಾರ ಕೈಗೊಳ್ಳುತ್ತವೆ ಎಂಬುದರ ಬಗ್ಗೆ ನಿಖರ ದಿನಾಂಕಗಳನ್ನು ನಿರ್ಧರಿಸಲಿವೆ ಎಂದು ಶಾಲೆಯ ಮರು ತೆರೆಯುವ ಮಾರ್ಗಸೂಚಿಗಳನ್ನು ಟ್ವೀಟ್ ಮೂಲಕ ತಿಳಿಸಿದೆ. ಶಾಲೆಗಳು ಮತ್ತು ತರಬೇತಿ ಕೇಂದ್ರಗಳಿಗೆ ಪ್ರತ್ಯೇಕ ರಾಜ್ಯಗಳ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರಗಳು ಶಾಲೆಗಳ ಅಥವಾ ಸಂಸ್ಥೆಗಳ ಆಡಳಿತ ಮಂಡಳಿಯೊಂದಿಗೆ ಸಮಾಲೋಚಿಸಿದ ನಂತರ ಈ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಸಂಸದ ಡಿಕೆ ಸುರೇಶ್ ಮನೆ ಮೇಲೆ ಸಿಬಿಐ ದಾಳಿಯಾದ ಬೆನ್ನಲ್ಲೇ ಇದೀಗ ಡಿಕೆ ಶಿವಕುಮಾರ್ ಅವರ ಆಪ್ತ ಸಚಿನ್ ನಾರಾಯಣ್ಗೂ ಸಿಬಿಐ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಆಪ್ತ ಸಚಿನ್ ನಾರಾಯಣ್ ಅವರ ಹಾಸನದ ಬಿಎಂ ರಸ್ತೆಯಲ್ಲಿರೋ ಮನೆ ಮೇಲೆ ಸಿಬಿಐ ಅಧಿಕಾರಿಗಳ ತಂಡ ದಾಳಿ ನಡೆಸಿದೆ. ದಾಖಲೆ ಪರಿಶೀಲನೆ ನಡೆಸುತ್ತಿದ್ದು ಒಟ್ಟು 5 ಅಧಿಕಾರಿಗಳ ತಂಡ ದಾಳಿ ನಡೆಸಿ ಶೋಧ ಕಾರ್ಯ ಮುಂದುವರೆಸಿದೆ. ಕಳೆದ ಬಾರಿ ಡಿಕೆ ಶಿವಕುಮಾರ್ ನಿವಾಸದ ಮೇಲೆ ದಾಳಿಯಾದ ವೇಳೆ ಸಚಿನ್ ನಾರಾಯಣ್ ಅವರ ನಿವಾಸದ ಮೇಲೂ ದಾಳಿಯಾಗಿತ್ತು. ಇದೀಗ 3ನೇ ಬಾರಿ ಸಚಿನ್ ನಾರಾಯಣ್ ಮನೆ ಮೇಲೆ ದಾಳಿಯಾಗಿದೆ.
ನಟಿ ಸಾಯಿ ಪಲ್ಲವಿ ಲಾಕ್ಡೌನ್ ಸಡಿಲಗೊಳ್ಳುತ್ತಿದ್ದಂತೆಯೇ ತೆಲುಗಿನಲ್ಲಿ ನಾಗಚೈತನ್ಯ ಜೊತೆ ನಟಿಸುತ್ತಿರೋ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು. ಈಗ ಕೊಂಚ ಬಿಡುವು ಮಾಡಿಕೊಂಡು ಪ್ರಕೃತಿ ಜೊತೆ ಸ್ವಲ್ಪ ಸಮಯ ಕಳೆಯುತ್ತಿದ್ದಾರೆ. ಹೌದು, ನಟಿ ಸಾಯಿ ಪಲ್ಲವಿ ಲಾಕ್ಡೌನ್ ಸಡಿಲಗೊಳ್ಳುತ್ತಿದ್ದಂತೆಯೇ ಪ್ರಕೃತಿ ಜೊತೆ ಕಾಲ ಕಳೆಯಲು ಆರಂಭಿಸಿದ್ದಾರೆ. ಸಾಯಿ ಪಲ್ಲವಿ ಸಮಯ ಸಿಕ್ಕಾಗಲೆಲ್ಲ ಆದಷ್ಟು ಪ್ರವಾಸದ ಮೂಡ್ನಲ್ಲಿರ್ತಾರಂತೆ. ಇನ್ನೇನು ಮುಂಗಾರು ಅಂತ್ಯಗೊಳ್ಳುತ್ತಿದ್ದಂತೆಯೇ ಸುತ್ತಾಟ ಆರಂಭಿಸಿರುವ ಸಾಯಿ ಪಲ್ಲವಿ ತಮ್ಮೊಂದಿಗೆ ತಮ್ಮ ಮೊದ್ದಿನ ನಾಯಿಮರಿ ಖುಷಿಯನ್ನು ಪ್ರವಾಸಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಹರಿವ ನೀರಿನಲ್ಲಿ ಆಡುತ್ತಾ ಕಾಲ ಕಳೆದಿದ್ದಾರೆ. ಚಿರಂಜೀವಿ ಸರ್ಜಾ ಅವರ ಅಕಾಲಿಕ ಅಗಲಿಕೆಯ ನೋವಿನಿಂದ ಇನ್ನೂ ಹೊರಬಂದಿಲ್ಲ ಅವರ ಇಡೀ ಕುಟುಂಬ. ಆದರೂ ಚಿರು ಆಸೆಯಂತೆ ಎಲ್ಲರೂ ನಗುತ್ತಾ ಜೀವನ ಸಾಗಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ನಡುವೆ ಮೇಘನಾ ಅವರ ಸೀಮಂತ ಶಾಸ್ತ್ರ ಸಹ ಸಂಭ್ರಮದಿಂದ ನಡೆದಿದೆ. ಚಿರು ಸರ್ಜಾ ಆಗಲಿ 4 ತಿಂಗಳು ಕಳೆದಿದೆ. ಭೌತಿಕವಾಗಿ ಅವರು ಎಲ್ಲವಾದರೂ ಪ್ರೀತಿ ಪಾತ್ರರ ಮನಸ್ಸಿನಲ್ಲಿ ಸದಾ ಹಸರಾಗಿದ್ದಾರೆ. ಚಿರು ಅಗಲಿದಾಗ ಮೇಘನಾ ಗರ್ಭಿಣಿಯಾಗಿದ್ರು. ಈಗ ಅವರ ಸೀಮಂತ ಶಾಸ್ತ್ರ ನಡೆದಿದೆ. ಸೀಮಂತಕ್ಕೆ ಧ್ರುವ ಸರ್ಜಾ ಅವರ ಪತ್ನಿ ಪ್ರೇರಣಾ ಸೇರಿದಂತೆ ಇಡೀ ಕುಟುಂಬದವರು ಬಂದಿದ್ರು. ಸೀಮಂತಕ್ಕೆ ಬಂದು ಗರ್ಭಿಣಿ ಹಾಗೂ ಮಗುವಿಗೆ ಆಶೀರ್ವದಿಸಿದ್ದಾರೆ. ಚಿರಂಜೀವಿ ಸರ್ಜರ ಆಸೆಯಂತೆಯೇ ಸೀಮಂತವನ್ನ ಮಾಡಲಾಗಿದ್ದು ಮುಂದೆಯೂ ಅವರ ಆಸೆಯಂತೆಯೇ ಎಲ್ಲವೂ ನಡೆಯುತ್ತದೆ ಅಂತ ಮೇಘನಾ ಭಾವುಕರಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ.